पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ಒಬ್ರು ಯಾವತ್ತೂ ಇದ್ದೇ ಇರ್ತಾರೆ ನನಗೆ, ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ, ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ ಇಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಟೈಟಲ್ನಲ್ಲಿ ಗಮನಿಸಿರೋ ಹಾಗೆ ಐತಿಹಾಸಿಕ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾಂಡಿಕೋತ್ಸವದ ದೇವವಾಣಿಯ ವಿಡಿಯೋ ನಿಮ್ಮ ಮುಂದೆ, ಮಾಹಿತಿಯೊಂದಿಗೆ ನಿಮ್ಮ ಮುಂದೆ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ನೋಡಿ, ದೇವವಾಣಿ ಏನೆಂದು ಕೂಡ ನೀವು ತಿಳ್ಕೊಳ್ಳುವಂಥದ್ದನ್ನು ಮಾಡಿ. ಸ್ನೇಹಿತರೆ, ಕೇಳಿದ್ರಲ್ಲ ಹೆಸರಾಂತ ರಾಜ್ಯದ ಧಾರ್ಮಿಕ ಕ್ಷೇತ್ರ ಮೈಲಾರದಲ್ಲಿ ಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವದಲ್ಲಿ ನಡೆದಂತಹ ನುಡಿದಂತಹ ದೇವವಾಣಿ. ಅಂಬಲಿ ಅಳಸಿತು ಕಂಬಳಿ ಬೀಸಿತಲ್ಲೇ ಪರಾಕ್ ಎನ್ನುವಂತಹ ದೇವವಾಣಿಯಾಗಿರುತ್ತೆ. ಅರ್ಥನೂ ಕೂಡ ನಿಮ್ಮ ಮುಂದೆ ಹೇಳುವಂಥದ್ದನ್ನು ಮಾಡ್ತೀನಿ. ಅಂದರೆ ರಾಜ್ಯದಲ್ಲಿ ಮತ್ತೆ ಅಬ್ಬರಿಸಲಿದೆ ಕುಂಭದ್ರೋಣ ಮಳೆ ಎನ್ನುವಂತಹ ಅರ್ಥವನ್ನು ಬಿಂಬಿಸುವಂಥದ್ದು. ಸ್ನೇಹಿತರೆ, ಕಾರ್ಣಿಕೋತ್ಸವ ಮಂಗಳವಾರ ಸಂಜೆ 5:30 ಗೋಧೂಳಿ ಸಮಯದಲ್ಲಿ ನಡೆಯಿತು. ಅಂದರೆ ನಿನ್ನೆ ನಡೆದಂತಹ ಒಂದು ವಿಶೇಷವಾದ ಸಂದರ್ಭ ಅಂತ ಹೇಳಬಹುದು. ಕಪಿಲ ಮುನಿಗಳ ಪೀಠದ ಗುರುಗಳಿಂದ ದೀಕ್ಷೆ ಪಡೆದ ರಾಮಣ್ಣ ಗುರುವಯ್ಯ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ವೆಂಕಪ್ಪಯ್ಯ ಒಡೆಯರವರ ಆಶೀರ್ವಾದ ಪಡೆದು ಸುಮಾರು 13 ಅಡಿ ಉದ್ದದ ಬಿಲ್ಲನ್ನು ಹೇರಿ ನೆರೆದ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅಂಬಲಿ ಅಳಸಿತು ಕಂಬಳಿ ಬೀಸಿತಲ್ಲೇ ಪರಾಕ್ ಎಂಬ ದೇವವಾಣಿಯನ್ನು ನುಡಿದರು. ಗೊರವಯ್ಯ ನುಡಿದ ವಾಣಿಯು ಕೇಳುತ್ತಲೇ ನೆರೆದ ಭಕ್ತರು ಕೇಕೆ ಹಾಕಿ ಸಂಭ್ರಮಿಸಿದರು. ಆದರೆ ರೈತರ ಮೊಗದಲ್ಲಿ ಆತಂಕ ಕಂಡುಬಂದಿತು. ಈ ವರ್ಷದ ದೇವವಾಣಿಯಂತೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ. ಅತಿಯಾದ ಮಳೆಯಿಂದ ಅತಿವೃಷ್ಟಿ ಉಂಟಾಗಿ ನೆರೆ ಆವಳಿಯನ್ನು ಎದುರಿಸುವ ಪ್ರಸಂಗ ಎದುರಾಗಬಹುದು. ನೆರೆ ಆವಳಿಯಿಂದ ಬೆಳೆಗಳು ಹಾನಿಯಾಗುವ ಸಂಭವವೂ ಇದೆ ಎಂದು ಜಾತ್ರೆಗೆ ಬಂದ ಭಕ್ತರು ಮಾತನಾಡಿಕೊಳ್ಳುತ್ತಿದ್ದರು. ಸ್ನೇಹಿತರೆ, ಬನ್ನಿ ಇತಿಹಾಸ ಹಿನ್ನೆಲೆ ಒಮ್ಮೆ ನೋಡೋಣ. 2017ರಲ್ಲಿ ರಾಜ್ಯದಲ್ಲಿ
ಕುಂಭದ್ರೋಣ ಮಳೆ ಅಂದರೆ 2017ರಲ್ಲಿ ಇದೇ ವಾಣಿ ನುಡಿದಾಗ ರಾಜ್ಯದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಕುಂಭದ್ರೋಣ ಮಳೆ ಸುರಿದು ಕುಯಿಲಿಗೆ ಬಂದಿದ್ದ ಬೆಳೆಗಳು ಹಾಳಾಗಿದ್ದಲ್ಲದೆ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಸಂಭವಿಸಿ ಜನರು ಸಂಕಷ್ಟವನ್ನು ಎದುರಿಸುವಂತಾಗಿತ್ತು. ಪ್ರಸಕ್ತ ವರ್ಷ ಮತ್ತೆ ಅದೇ ದೇವವಾಣಿ ಆಗಿರುವುದರಿಂದ ರೈತರ ಮೊಗದಲ್ಲಿ ಮತ್ತೆ ಆತಂಕ ಕಂಡು ಬಂದಿದೆ. ಹಾಗೆ ಸ್ನೇಹಿತರೆ, ಅಲ್ಲಿನ ಒಂದು ವಿಶೇಷತೆ ಅಂತ ಹೇಳಿದ್ರೆ ಭಕ್ತರಿಗೆ ಕಾರ್ಣಿಕ ನುಡಿ ಸ್ಪಷ್ಟವಾಗಿ ಕೇಳಿಸಲು ಜಿಲ್ಲಾಡಳಿತ ಗೊರವಯ್ಯನರಿಗೆ ಸೂಕ್ಷ್ಮ ಧ್ವನಿ ಗ್ರಹಿಸುವ ಮೈಕ್ರೋಫೋನ್ ಜೋಡಣೆ ಮಾಡಲಾಗಿತ್ತು. ಕಾರ್ಣಿಕಕ್ಕೂ ಮೊದಲು ಅಧಿಕಾರಿಗಳು ಪ್ರತಿಯೊಂದು ಮೈಕ್ಗಳನ್ನು ಪರೀಕ್ಷಿಸಿದ ನಂತರ ಕಾರ್ಣಿಕ ನುಡಿಯಲು ಅನುವು ಮಾಡಿಕೊಡಲಾಯಿತು. ಧ್ವನಿ ಮುದ್ರಿಕೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನಂತರ ದೇವವಾಣಿ ಮುಗಿದ ನಂತರ ಪದೇ ಪದೇ ಮತ್ತೊಮ್ಮೆ ಲಕ್ಷಾಂತರ ಭಕ್ತರಿಗೆ ಕೇಳಿಸಲಾಯಿತು. ಅದ್ಭುತ ಅನಿಸುತ್ತೆ, ಕ್ಷೇತ್ರದ ಮಹಿಮೆ. 7 ಕೋಟಿ 7 ಕೋಟಿ ಮೈಲಾರಲಿಂಗೇಶ್ವರನ ಒಂದು ಅನುಗ್ರಹ, ಖಂಡಿತ ಅದ್ಭುತ ಅನಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತಲೂ ಕೂಡ ಕೇಳುವಂಥದ್ದು. ಮುಂದಿನ ವಿಡಿಯೋದೊಂದಿಗೆ, ಮುಂದಿನ ಮಾಹಿತಿ ಅನುಷ್ಠಾನಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಪ್ರೀತಿಯ ಧನ್ಯವಾದಗಳು.